ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಶುಭಾಶಯಗಳು. ಆತ್ಮೀಯರೇ, ಅಕ್ಷಯ ತೃತೀಯ ಹಿಂದೂಗಳಾದ ನಮ್ಮ ಪಾಲಿಗೆ ಅತ್ಯಂತ ಮಂಗಳಕರವಾದ ಸುದಿನ. ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನವನ್ನೇ ಅಕ್ಷಯ ತೃತೀಯ ಎಂದು ಕರೆಯಲಾಗುತ್ತದೆ. ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ದೇವಿಯ ಆರಾಧನೆಗೆ ಬಹು ವಿಶೇಷವಾದ ಸುದಿನವಿದು. ಈ ದಿನ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ. ಅಕ್ಷಯ ತೃತೀಯದ ಸುದಿನ ಯಾವುದಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಅಕ್ಷಯವಾದ ಪುಣ್ಯಪ್ರಾಪ್ತಿಯಾಗುತ್ತದೆ. ಅಕ್ಷಯ ತೃತೀಯದ ದಿನ ಹೆಚ್ಚು ಮೌಲ್ಯವುಳ್ಳಂತಹ ವಸ್ತುವನ್ನು ಖರೀದಿ ಮಾಡಿ ಮನೆಗೆ ತಂದರೆ ಆ ವಸ್ತು ಮನೆಯಲ್ಲಿ ಅಕ್ಷಯವಾಗುತ್ತದೆ ಎಂಬ ಪ್ರತೀತಿ ಇದೆ. ಅಕ್ಷಯ ತೃತೀಯ ಎಂದಾಕ್ಷಣ ತಟ್ಟನೆ ನೆನಪಾಗುವುದೇ ಚಿನ್ನ. ಭಾರತೀಯರಾದ ನಮಗೆ ಚಿನ್ನದೊಂದಿಗೆ ಅವಿನಾಭಾವ ಸಂಬಂಧವಿದೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ಹಿಡಿದು ಮದುವೆಯವರೆಗೂ ಚಿನ್ನ ಬೇಕೇ ಬೇಕು ಎಂಬುದು ನಮ್ಮ ಭಾವನೆ. ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮೀ ದೇವಿಯ ಪ್ರತೀಕವಾದಂತಹ ಚಿನ್ನವನ್ನು ಖರೀದಿ ಮಾಡಿದರೆ ಮನೆಯಲ್ಲಿ ಚಿನ್ನ ಅಕ್ಷಯವಾಗಿ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಗೊಳ್ಳುತ್ತದೆ ಎಂಬುದು ಜನರೆಲ್ಲರ ಭಾವನೆ. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ. ನಮ್ಮಂತಹ ಮಧ್ಯಮ ವರ್ಗದ ಜನರಿಗೆಲ್ಲ 1 ಗ್ರಾಂ ಚಿನ್ನವನ್ನು ಖರೀದಿ ಮಾಡಲು ಸಹ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಅಕ್ಷಯ ತೃತೀಯದ ದಿನದಂದು ಸಾಲ ಸೋಲ ಮಾಡಿ ಚಿನ್ನವನ್ನು ಖರೀದಿಸಿ ತೊಂದರೆಗೆ ಸಿಲುಕಬೇಕಾದ ಅಗತ್ಯವಿಲ್ಲ. ಆದರೆ ಅಕ್ಷಯ ತೃತೀಯದ ದಿನ ಚಿನ್ನಕ್ಕೆ ಬದಲಾಗಿ ನಾವೀಗ ಹೇಳುವಂತಹ ಕೆಲವು ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೂ ಸಹ ಸಂಪತ್ತು ವೃದ್ಧಿಯಾಗುತ್ತದೆ. ಈ ವಸ್ತುಗಳನ್ನು ಖರೀದಿಸುವುದು ಚಿನ್ನವನ್ನು ತಂದಷ್ಟೇ ಫಲಪ್ರದ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಹಾಗಾದರೆ ಅಕ್ಷಯ ತೃತೀಯದ ದಿನ ಯಾವ ಯಾವ ವಸ್ತುಗಳನ್ನು ಖರೀದಿಸುವುದು ಸೂಕ್ತ ಎಂಬುದನ್ನು ಈ ನಮ್ಮ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಗೋವಿನ ವಿಗ್ರಹ. ಮಹಾಲಕ್ಷ್ಮೀ ದೇವಿಗೆ ಗೋವೆಂದರೆ ಬಹಳ ಪ್ರೀತಿ. ಹಾಗಾಗಿ ಅಕ್ಷಯ ತೃತೀಯದ ದಿನದಂದು ಬೆಳ್ಳಿ ಅಥವಾ ಲೋಹದಿಂದ ಮಾಡಿದಂತಹ ಗೋವಿನ ವಿಗ್ರಹವನ್ನು ಖರೀದಿಸಿ ಮನೆಗೆ ತಂದು ಅನಂತರ ಅದನ್ನು ಮಹಾಲಕ್ಷ್ಮೀ ದೇವಿಯ ಪಾದದ ಬಳಿ ಇಟ್ಟು ಪೂಜಿಸತಕ್ಕದ್ದು. ನಂತರ ವಿಗ್ರಹವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇರುವಂತಹ ಸ್ಥಳದಲ್ಲಿ ಇಟ್ಟರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಮ್ಮ ಮೇಲೆ ಇರುತ್ತದೆ. ತುಪ್ಪ. ತುಪ್ಪಕ್ಕೆ ದುಷ್ಟಶಕ್ತಿ ಸೇರಿದಂತೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡುವ ಅತ್ಯದ್ಭುತ ಶಕ್ತಿ ಇದೆ. ಹಾಗಾಗಿ ಅಕ್ಷಯ ತೃತೀಯದ ದಿನದಂದು ತುಪ್ಪವನ್ನು ಖರೀದಿಸಿ ಆ ತುಪ್ಪದಿಂದ ಶ್ರೀ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿದರೆ ಮನೆಯಲ್ಲಿ ಸಮೃದ್ಧಿ ವೃದ್ಧಿಯಾಗುತ್ತದೆ. ಬಾರ್ಲಿ. ಬಾರ್ಲಿಯನ್ನು ಬ್ರಹ್ಮಾಂಡದ ಮೊದಲ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಬಾರ್ಲಿಯನ್ನು ಪೂಜೆಯಲ್ಲಿ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಬಳಸಲಾಗುತ್ತದೆ. ಬಾರ್ಲಿಯನ್ನು ಮನೆಯಲ್ಲಿಟ್ಟರೆ ಮನೆಗಳಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಅದು ಹೋಗಲಾಡಿಸುತ್ತದೆ ಹಾಗೂ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಮತ್ತು ಆರೋಗ್ಯ ಸಮತೋಲನದಿಂದ ಕೂಡಿರುತ್ತದೆ. ಬಾರ್ಲಿಯನ್ನು ಕನಕ ಅಂದರೆ ಚಿನ್ನಕ್ಕೆ ಸಮ ಎಂದು ಪರಿಗಣಿಸಲಾಗುತ್ತದೆ. ಬಾರ್ಲಿಯನ್ನು ಅಕ್ಷಯ ತೃತೀಯದ ದಿನ ಖರೀದಿ ಮಾಡಿ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ಇದರಿಂದ ನಮ್ಮ ಸಂಪತ್ತು ದ್ವಿಗುಣವಾಗುತ್ತದೆ. ಶ್ರೀಚಕ್ರ. ಶ್ರೀಚಕ್ರ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದದ್ದು. ಯಾವ ಮನೆಯಲ್ಲಿ ಶ್ರೀಚಕ್ರವನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುತ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸದಾಕಾಲ ವಾಸಿಸುತ್ತಾರೆ. ಅಂತಹ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮನೆ ಮಾಡುತ್ತದೆ. ಶ್ರೀಚಕ್ರವನ್ನು ಮನೆಗೆ ತರಲು ಅಕ್ಷಯ ತೃತೀಯ ಬಹಳ ಮಂಗಳಕರವಾದಂತಹ ಸುದಿನವೆಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಗೊಂಡಿದೆ. ಅಕ್ಷಯ ತೃತೀಯದಂದು ಶ್ರೀಚಕ್ರವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜಿಸಿದರೆ ಮನೆಯಲ್ಲಿ ಸಂಪತ್ತು ಹಾಗೂ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಮ್ಮದಾಗುತ್ತದೆ. ಕವಡೆ. ಕವಡೆ ಸಮುದ್ರಜನ್ಯ ವಸ್ತು. ಮಹಾಲಕ್ಷ್ಮೀ ದೇವಿಯೂ ಸಹ ಸಮುದ್ರ ಮಂಥನದಲ್ಲಿಯೇ ಉಗಮಿಸಿದ್ದರಿಂದ ಮಹಾಲಕ್ಷ್ಮೀ ದೇವಿಗೆ ಕವಡೆ ಅತ್ಯಂತ ಪ್ರಿಯವಾದದ್ದು. ಮಹಾಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಕವಡೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಕವಡೆಗಳು ಸಹ ಚಿನ್ನಕ್ಕೆ ಸಮನಾಗಿವೆ. ಅಕ್ಷಯ ತೃತೀಯದಂದು ಕವಡೆಯನ್ನು ಖರೀದಿ ಮಾಡಿ ಮಹಾಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಭಾವಚಿತ್ರದ ಬಳಿ ಇಟ್ಟು ಪೂಜಿಸತಕ್ಕದ್ದು.
ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ. ಅಕ್ಷಯ ತೃತೀಯದ ಮರುದಿನ ಆ ಕವಡೆಗಳನ್ನೆಲ್ಲ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇಡುವ ಸ್ಥಳದಲ್ಲಿ ಇರಿಸಬೇಕಾಗುತ್ತದೆ. ದಕ್ಷಿಣಾವರ್ತಿ ಶಂಖ. ನಾವು ಮಹಾವಿಷ್ಣು ಹಾಗೂ ಲಕ್ಷ್ಮೀ ಪೂಜೆಯಲ್ಲಿ ತಪ್ಪದೆ ಬಳಸಬೇಕಾದ ವಸ್ತುಗಳಲ್ಲಿ ಶಂಖ ಪ್ರಧಾನವಾದದ್ದು. ಯಾವುದೇ ಶುಭ ಕಾರ್ಯ ಹಾಗೂ ಪೂಜೆ ಶಂಖನಾದವಿಲ್ಲದೆ ಅಪೂರ್ಣ. ದೇವರು ಹಾಗೂ ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆದಾಗ ಉಗಮಿಸಿದಂತಹ 14 ರತ್ನಗಳಲ್ಲಿ ಶಂಖವೂ ಸಹ ಒಂದು. ಶಂಖಗಳಲ್ಲಿಯೇ ದಕ್ಷಿಣಾವರ್ತಿ ಶಂಖ ಬಹಳ ಅಪರೂಪವೂ ಅತ್ಯುತ್ತಮವೂ ಆಗಿದೆ. ದಕ್ಷಿಣಾವರ್ತಿ ಶಂಖದ ಮುಖ ಎಡಭಾಗದಲ್ಲಿರುತ್ತದೆ. ಈ ಶಂಖವನ್ನು ಮಹಾಲಕ್ಷ್ಮೀ ದೇವಿಯ ಸಹೋದರ ಎಂದೇ ಪರಿಗಣಿಸಲಾಗುತ್ತದೆ. ಯಾವ ವ್ಯಕ್ತಿಯ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಖ ಇರುತ್ತದೆಯೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸದಾಕಾಲ ನೆಲೆಸಿರುತ್ತಾರೆ. ಆ ಮನೆಯ ಎಲ್ಲ ಆರ್ಥಿಕ ಬಿಕ್ಕಟ್ಟುಗಳು ಒಂದೊಂದಾಗಿ ಮಾಯವಾಗುತ್ತವೆ. ಹಾಗಾಗಿ ಅಕ್ಷಯ ತೃತೀಯದ ದಿನ ದಕ್ಷಿಣಾವರ್ತಿ ಶಂಖವನ್ನು ಖರೀದಿ ಮಾಡಿ ಪೂಜಾಗೃಹದಲ್ಲಿ ಇರಿಸಬೇಕು. ಮಣ್ಣಿನ ಮಡಿಕೆ. ಅನೇಕರು ಬೇಸಿಗೆ ಕಾಲದಲ್ಲಿ ಮಡಿಕೆಯನ್ನು ತಂಪು ನೀರನ್ನು ತುಂಬಿಟ್ಟುಕೊಂಡು ಕುಡಿಯಲು ಖರೀದಿ ಮಾಡುತ್ತಾರೆ. ಆದರೆ ಅಕ್ಷಯ ತೃತೀಯದ ದಿನ ಮಡಿಕೆಯನ್ನು ಖರೀದಿಸಲು ತುಂಬ ಉತ್ತಮವಾದಂತಹ ದಿನವಾಗಿದೆ. ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿ ಮಾಡಿ ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಬಹುದು. ಅಕ್ಷಯ ತೃತೀಯದಂದು ಮಡಿಕೆಯನ್ನು ಖರೀದಿ ಮಾಡಿ ಮನೆಯಲ್ಲಿ ನೀರು ತುಂಬಿ ಇಟ್ಟುಕೊಳ್ಳಬೇಕು. ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿಸುವುದು, ದಾನ ಮಾಡುವುದು ಎರಡೂ ಸಹ ಶುಭಪ್ರದ. ಗಮನಿಸಬೇಕಾದ ವಿಷಯವೆಂದರೆ ಮಡಿಕೆಯನ್ನು ಖಾಲಿಯಾಗಿ ಮನೆಯ ಒಳಗೆ ತರಬಾರದು. ಬದಲಿಗೆ ಅದರಲ್ಲಿ ಸ್ವಲ್ಪ ಅಕ್ಕಿ ಅಥವಾ ನೀರನ್ನು ತುಂಬಿಸಿಯೇ ಮನೆಗೆ ತರಬೇಕಾಗುತ್ತದೆ. ಆಹಾರ ಧಾನ್ಯ. ಅಕ್ಷಯ ತೃತೀಯದಂದು ಅಕ್ಕಿ ಸೇರಿದಂತೆ ಪ್ರಮುಖವಾದ ಆಹಾರ ಪದಾರ್ಥಗಳನ್ನು ಖರೀದಿಸಿದರೆ ಮನೆಯಲ್ಲಿ ದವಸ ಧಾನ್ಯಗಳು ವೃದ್ಧಿಯಾಗುತ್ತವೆ. ಎಂದಿಗೂ ಆ ಮನೆಯಲ್ಲಿ ಯಾವುದಕ್ಕೂ ಕೊರತೆಯೇ ಉಂಟಾಗುವುದಿಲ್ಲ. ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಎಂದೆಂದಿಗೂ ಮನೆಯ ಮೇಲಿರುತ್ತದೆ. ಹುಣಸೆ ಹಣ್ಣು, ಬೆಲ್ಲ ಮತ್ತು ಕಲ್ಲುಪ್ಪು. ಅಕ್ಷಯ ತೃತೀಯದ ಸಮಯದಲ್ಲಿ ಹುಣಸೆ ಹಣ್ಣನ್ನು ಖರೀದಿಸಿ ಮನೆಗೆ ತಂದರೆ ಮನೆಯ ದಾರಿದ್ರ್ಯವೆಲ್ಲ ನಾಶವಾಗುತ್ತದೆ. ಬೆಲ್ಲವನ್ನು ಖರೀದಿ ಮಾಡಿದರೆ ನಮ್ಮ ಜೀವನ ಬೆಲ್ಲದಂತೆಯೇ ಸಿಹಿಯಾಗಿಯೂ ಸುಖಮಯವಾಗಿಯೂ ಇರುತ್ತದೆ. ಕಲ್ಲುಪ್ಪು ಮಹಾಲಕ್ಷ್ಮೀ ದೇವಿಯ ಅಂಶವೇ ಆಗಿದೆ. ಕಲ್ಲುಪ್ಪನ್ನು ಖರೀದಿ ಮಾಡಿದರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಮ್ಮ ಮೇಲಿರುತ್ತದೆ. ಗುಲಗಂಜಿ. ಗುಲಗಂಜಿಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದು ಪರಿಗಣನೆ ಮಾಡಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಗುಲಗಂಜಿ ಬಹಳ ಪ್ರಿಯವಾದದ್ದು. ಹಿಂದಿನ ಕಾಲದಲ್ಲಿ ಚಿನ್ನವನ್ನು ಅಳತೆ ಮಾಡಲು ಗುಲಗಂಜಿಯನ್ನು ಬಳಸುತ್ತಿದ್ದರು. ಚಿನ್ನವೆಂದರೆ ಪರೋಕ್ಷವಾಗಿ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಚಿನ್ನವನ್ನು ತೂಕ ಮಾಡುವುದಕ್ಕೆ ಉಪಯೋಗಿಸುವಂತಹ ಗುಲಗಂಜಿ ಚಿನ್ನಕ್ಕೆ ಸಮನಾದ ವಸ್ತು. ಹಾಗಾಗಿ ಅಕ್ಷಯ ತೃತೀಯದ ದಿನ ಗುಲಗಂಜಿಯನ್ನು ಖರೀದಿಸಿ ಲಕ್ಷ್ಮೀ ದೇವಿಯ ಜೊತೆಗೆ ಪೂಜಿಸಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಗಲ್ಲಪೆಟ್ಟಿಗೆ ಅಥವಾ ನಗದು ಇಡುವ ಸ್ಥಳದಲ್ಲಿ ಇರಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಆತ್ಮೀಯರೇ, ಅಕ್ಷಯ ತೃತೀಯದ ಸುದಿನದಂದು ಚಿನ್ನದ ಬದಲಾಗಿ ನಾವು ಮನೆಗೆ ತರಬಹುದಾದಂತಹ ಇತರ ಶುಭಕರ ವಸ್ತುಗಳ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.